ಹಾಯ್ ಫ್ರೆಂಡ್ಸ್, ಇಲ್ಲಿ ಕಾಣಿಸುತ್ತಿರುವ ಮ್ಯಾಪ್ ನ್ಯೂಜಿಲ್ಯಾಂಡ್ ದೇಶಕ್ಕೆ ಸೇರಿದ್ದು. ಇದು ಆಸ್ಟ್ರೇಲಿಯಾದಿಂದ 4,000 ಕಿಲೋಮೀಟರ್ ದೂರದಲ್ಲಿ ಇದೆ. ಪ್ರಪಂಚದ ಪೀಸ್ಫುಲ್ ಕಂಟ್ರೀಸ್ನಲ್ಲಿ ಇದು ಕೂಡ ಒಂದು. ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿರುವ ಜನರಿಗೆ ನ್ಯೂಜಿಲ್ಯಾಂಡ್ ಅಂದರೆ ಕ್ರಿಕೆಟ್ನಿಂದಲೇ ಗೊತ್ತು. ನ್ಯೂಜಿಲ್ಯಾಂಡ್ನಲ್ಲಿ ತುಂಬ ದೊಡ್ಡ ಮೌಂಟೇನ್ಸ್, ಸುಂದರವಾದ ಸರೋವರಗಳು, ಅದೇ ರೀತಿ ಹೈ ಕ್ವಾಲಿಟಿ ಆರ್ಗಾನಿಕ್ ಫುಡ್ ಸಿಗುತ್ತೆ. ಹಾಲಿವುಡ್ ಬ್ಲಾಕ್ ಬಸ್ಟರ್ ಮೂವಿಯಾದ ಲಾರ್ಡ್ಸ್ ಆಫ್ ದ ರಿಂಗ್ಸ್ ಮೂವಿಯನ್ನು ನ್ಯೂಜಿಲ್ಯಾಂಡ್ನಲ್ಲಿ ಶೂಟಿಂಗ್ ಮಾಡಿದ್ದಾರೆ. ನ್ಯೂಜಿಲ್ಯಾಂಡ್ ಪಾಪ್ಯುಲೇಷನ್ 51 ಲಕ್ಷ, ಅಂದರೆ ನಮ್ಮ ಬೆಂಗಳೂರಿನಲ್ಲಿರುವ ಜನಸಂಖ್ಯೆಯಲ್ಲಿ ಕೇವಲ ಅರ್ಧದಷ್ಟು ಮಾತ್ರ. ನೀವು ಈ ನ್ಯೂಜಿಲ್ಯಾಂಡ್ ಮ್ಯಾಪನ್ನು ನೋಡಿದ್ರೆ ಅರ್ಥವಾಗುತ್ತೆ, ಇದರಲ್ಲಿ 80% ಭಾಗ ಖಾಲಿಯಾಗಿದೆ ಅಂತ. ಇಲ್ಲಿ ಯಾರೂ ಇರೋದಿಲ್ಲ. ನ್ಯೂಜಿಲ್ಯಾಂಡ್ನಲ್ಲಿರುವ 70% ಜನರು ನಾರ್ತ್ನಲ್ಲೇ ಇರ್ತಾರೆ. ಈ ನಾರ್ತ್ನಲ್ಲಿರುವ 50% ಜನ ಕೂಡ ಅಕ್ಲ್ಯಾಂಡ್ ಅನ್ನೋ ನಗರದಲ್ಲೇ ಇರ್ತಾರೆ. ಇಷ್ಟು ಅದ್ಭುತವಾದ ಕ್ಲೈಮೇಟ್, ಸುಂದರವಾದ ಪ್ರದೇಶಗಳು, ಲೋ ಕ್ರೈಮ್ ರೇಟ್, ಅದೇ ರೀತಿ ಹೈ ಕ್ವಾಲಿಟಿ ಲಿವಿಂಗ್ಸ್ ಇರುವ ನ್ಯೂಜಿಲ್ಯಾಂಡ್ 80% ಏಕೆ ಖಾಲಿಯಾಗಿ ಇದೆ, ಇದರ ಬಗ್ಗೆ ಈಗ ನಾವು ತಿಳಿದುಕೊಳ್ಳೋಣ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ, ಆದ್ದರಿಂದ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ನಾವು ವರ್ಲ್ಡ್ ಮ್ಯಾಪ್ನಲ್ಲಿರುವ ದೇಶಗಳನ್ನು ನೋಡಿದ್ರೆ ಈ ಎಲ್ಲ ದೇಶಗಳಿಗಿಂತ ತುಂಬ ದೂರದಲ್ಲಿ ನ್ಯೂಜಿಲ್ಯಾಂಡ್ ಇರುತ್ತೆ. ಈಗ ನಮ್ಮ ಬೆಂಗಳೂರಿನಿಂದ ನ್ಯೂಜಿಲ್ಯಾಂಡ್ಗೆ ವಿಮಾನದಲ್ಲಿ ಹೋಗಬೇಕು ಅಂದರೆ ಅರೇಬಿಯನ್ ಸೀ, ಪೆಸಿಫಿಕ್ ಸಮುದ್ರವನ್ನು ದಾಟಿಕೊಂಡು ಆಸ್ಟ್ರೇಲಿಯಾ ಮುಖಾಂತರ ಹೋಗಬೇಕು. ಇದಕ್ಕೆ 18-20 ಗಂಟೆಗಳ ಸಮಯ ಹಿಡಿಸುತ್ತೆ. ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಏನು ಅಂದರೆ, ನಮ್ಮ ಪ್ರಪಂಚದ ದೇಶಗಳಿಗೆ ಇಷ್ಟು ದೂರದಲ್ಲಿರುವ ಈ ಪ್ರದೇಶಕ್ಕೆ ಜನರು ಹೇಗೆ ಹೋದರು ಅಂತ. ಇದಕ್ಕೆ ನಮ್ಮ ರಿಸರ್ಚರ್ಸ್ ತುಂಬ ರೀತಿಯ ಉತ್ತರಗಳನ್ನು ಕೊಟ್ಟಿದ್ದಾರೆ. ನ್ಯೂಜಿಲ್ಯಾಂಡ್ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಈ ರೀತಿ ಇದೆ. 1,000 ವರ್ಷಗಳ ಹಿಂದೆ ಮಾವೋರಿ ಅನ್ನೋ ಬುಡಕಟ್ಟು ಜನಾಂಗದವರು ಇಲ್ಲಿಗೆ ಬರ್ತಾರೆ. ಅಂದರೆ ಮಾವೋರಿ ಅನ್ನೋ ಜನಾಂಗದವರೇ ನ್ಯೂಜಿಲ್ಯಾಂಡನ್ನು ಡಿಸ್ಕವರ್ ಮಾಡ್ತಾರೆ. ಈ ಮಾವೋರಿ ಅನ್ನೋ ಜನಾಂಗದವರು ಪಾಲಿನೇಷನ್ ಐಲ್ಯಾಂಡ್ನಿಂದ ಬರ್ತಾರೆ. ಈ ಮಾವೋರಿ ಅನ್ನೋ ಜನಾಂಗದವರು ಇಲ್ಲಿ ಕಾಣಿಸುತ್ತಿರುವ ಐಲ್ಯಾಂಡ್ಸ್ಗೆ ವಲಸೆ ಬರ್ತಾರೆ. ಈ ರೀತಿ ಒಂದರ ನಂತರ ಒಂದು ಐಲ್ಯಾಂಡ್ಗೆ ಹೋಗುತ್ತಾ ಕೊನೆಗೆ ನ್ಯೂಜಿಲ್ಯಾಂಡ್ಗೆ ಸೇರಿಕೊಳ್ಳುತ್ತಾರೆ. ಆನಂತರ ಅಲ್ಲಿ ಒಳ್ಳೆ ಫುಡ್ ಸೋರ್ಸ್ ಇದ್ದ ಕಾರಣ ಅಲ್ಲೇ ಸೆಟ್ಲ್ ಆಗ್ತಾರೆ. ಆದರೆ BBCಯವರು ಮಾಡಿದ ಪರಿಶೋಧನೆಯಲ್ಲಿ ಇದಕ್ಕೆ ಇನ್ನೊಂದು ಉತ್ತರ ಇದೆ. ಮಾವೋರಿ ಹಿಸ್ಟಾರಿಕಲ್ ರೆಕಾರ್ಡ್ಸನ್ನು ರಿಸರ್ಚ್ ಮಾಡಿದಾಗ ಮಾವೋರಿ ಅನ್ನೋ ಜನಾಂಗದವರು 13ನೇ ಶತಮಾನದಲ್ಲಿ ಅಲ್ಲದೆ ಅದಕ್ಕಿಂತ ಮುಂಚೆ, ಅಂದರೆ 500 ವರ್ಷಗಳ ಮುಂಚೆನೇ ಕೋಪೆ ಅನ್ನೋ ಮಾವೋರಿ ಜನಾಂಗಕ್ಕೆ ಸೇರಿದ ಫಿಷರ್ಮ್ಯಾನ್ ನ್ಯೂಜಿಲ್ಯಾಂಡನ್ನು ಡಿಸ್ಕವರ್ ಮಾಡ್ತಾರೆ. ಕೂಪೆ ಒಬ್ಬ ಫಿಷರ್ಮ್ಯಾನ್. ಇವರು ತಮ್ಮ ಬುಡಕಟ್ಟು ಜನಾಂಗಕ್ಕಾಗಿ ಮೀನುಗಳನ್ನು ಹಿಡಿತಿದ್ರು. ಆದರೆ ಅವರು ವಾಸ ಮಾಡುತ್ತಿದ್ದ ಐಲ್ಯಾಂಡ್ನಲ್ಲಿ ಹೆಚ್ಚು ಮೀನುಗಳು ಸಿಗ್ತಿರಲಿಲ್ಲ. ಇವರಿಗೆ ಮೈನ್ ಫುಡ್ ಸೋರ್ಸ್ ಫಿಶ್. ಆದರೆ ಅಲ್ಲಿ ಸರಿಯಾಗಿ ಮೀನುಗಳು ಸಿಗದೇ ಇದ್ದ ಕಾರಣ ಆ ಪ್ರದೇಶವನ್ನು ಬಿಟ್ಟು ದೂರ ಪ್ರದೇಶದಲ್ಲಿ ಮೀನನ್ನು ಹಿಡಿಯಲು ಟ್ರೈ ಮಾಡ್ತಾರೆ. ಈ ರೀತಿ ಪಕ್ಕದಲ್ಲಿರುವ ಐಲ್ಯಾಂಡ್ಸ್ಗೆ ಮೀನು ಹಿಡಿಯಲು ಹೋಗ್ತಾರೆ. ಅಲ್ಲಿ ಮೀನುಗಳು ಚೆನ್ನಾಗೇ ಸಿಗುತ್ತೆ. ಇದರ ನಂತರ ಕೂಪೆ ಸ್ವಲ್ಪ ಜನರನ್ನು ಕರೆದುಕೊಂಡು ಇನ್ನೂ ದೂರದಲ್ಲಿರುವ ಐಲ್ಯಾಂಡ್ಗೆ ಹೋಗ್ತಾರೆ. ಅಲ್ಲಿ ದೊಡ್ಡ ದೊಡ್ಡ ಬೆಟ್ಟಗಳು ಕೂಡ ಇರುತ್ತೆ. ಅಲ್ಲಿ ಮೀನುಗಳ ಜೊತೆ ಕುರಿಗಳು, ಹಣ್ಣುಗಳು, ನದಿಗಳು ಎಲ್ಲವೂ ಅವರಿಗೆ ಕಾಣಿಸುತ್ತೆ. ಆದರೆ ಈ ಐಲ್ಯಾಂಡ್ನಲ್ಲಿ ಮನುಷ್ಯರು ಯಾರೂ ಇರಲಿಲ್ಲ. ಈ ರೀತಿ ಕೂಪೆ ಜೊತೆ ಹೋದ ಮಾವೋರಿ ಜನಾಂಗದವರಿಗೆ ಈ ಐಲ್ಯಾಂಡ್ ತುಂಬ ಇಷ್ಟ ಆಗುತ್ತೆ. ಆನಂತರ ಕೂಪೆ ಅವರ ಜೊತೆ ಬಂದ ಜನರನ್ನು ಮತ್ತೆ ವಾಪಸ್ ಕಳಿಸ್ತಾರೆ. ಏಕೆ ಅಂದರೆ ಉಳಿದ ಬುಡಕಟ್ಟು ಜನಾಂಗದವರನ್ನು ಕರೆದುಕೊಂಡು ಬರಲು. ಈ ರೀತಿಯಾಗಿ ನ್ಯೂಜಿಲ್ಯಾಂಡ್ಗೆ ಮಾವೋರಿ ಬುಡಕಟ್ಟು ಜನಾಂಗದವರು ಬರ್ತಾರೆ. ಈ ರೀತಿ ಕೆಲವು ವರ್ಷಗಳ ಕಾಲ ಮಾವೋರಿ ಜನಾಂಗದವರು ಅಲ್ಲೇ ಸಂತೋಷವಾಗಿ ಜೀವನ ಮಾಡ್ತಾರೆ. ಇವರು ಪ್ರಪಂಚಕ್ಕೆ ತುಂಬ ದೂರದಲ್ಲಿ ಇದ್ದ ಕಾರಣ ಇವರಿಗೆ ಶತ್ರುಗಳು ಕೂಡ ಇರಲಿಲ್ಲ, ಅಲ್ಲಿ ಯುದ್ಧಗಳು ಕೂಡ ಆಗ್ತಿರಲಿಲ್ಲ. ಆದರೆ ಈ ಸಂತೋಷ ತುಂಬ ವರ್ಷಗಳ ಕಾಲ ಇರಲಿಲ್ಲ. ಏಕೆ ಅಂದರೆ ವೆಸ್ಟರ್ನ್ ಕಂಟ್ರೀಸ್ ಅವರು ಪ್ರಪಂಚದ ಎಲ್ಲ ದೇಶಗಳನ್ನು ಆಕ್ರಮಿಸಬೇಕು ಅಂತ ಪ್ರಪಂಚವೆಲ್ಲ ಸುತ್ತುತ್ತಿದ್ದಾರೆ. ಈ ರೀತಿ ಅಬೆಲ್ ಟ್ಯಾಸ್ಮ್ಯಾನ್ ಅನ್ನೋ ಡಚ್ ಎಕ್ಸ್ಪ್ಲೋರರ್ ಪೆಸಿಫಿಕ್ ಓಷನ್ ಸೌತ್ನಲ್ಲಿರುವ ನ್ಯೂಜಿಲ್ಯಾಂಡನ್ನು 1642ರಲ್ಲಿ ಡಿಸ್ಕವರ್ ಮಾಡ್ತಾರೆ. ಆದರೆ ಇವರು ಆ ಪ್ರದೇಶವನ್ನು ಆಕ್ರಮಿಸಬೇಕು ಅಂತ ಹೋದರೆ ಮಾವೋರಿ ಜನರು ಸುಮ್ಮನೆ ಬಿಡಲಿಲ್ಲ, ಅವರ ಜೊತೆ ಯುದ್ಧ ಕೂಡ ಮಾಡ್ತಾರೆ. ಇದರಿಂದ ಅವರು ಆ ಪ್ರದೇಶವನ್ನು ಬಿಟ್ಟು ಮತ್ತೆ ವಾಪಸ್ ಬರ್ತಾರೆ. ಆನಂತರ 1769ರಲ್ಲಿ ಬ್ರಿಟಿಷ್ ಆಫೀಸರ್ ಜೇಮ್ಸ್ ಕುಕ್ ಮತ್ತೆ ನ್ಯೂಜಿಲ್ಯಾಂಡ್ಗೆ ಬರ್ತಾರೆ. ಮತ್ತೆ ಇನ್ನೊಂದು ಬಾರಿ ಮಾವೋರಿ ಜನರ ಜೊತೆ ಯುದ್ಧ ನಡೆಯುತ್ತೆ. ಈ ಬಾರಿ ಕೂಡ ಮಾವೋರಿ ಜನರೇ ಗೆಲ್ತಾರೆ. ಜೇಮ್ಸ್ ಕುಕ್ ಮತ್ತೆ ವಾಪಸ್ ಬರ್ತಾರೆ. ಈ ರೀತಿ ಸ್ವಲ್ಪ ಕಾಲ ಕಳೆದ ನಂತರ ಮತ್ತೆ ನ್ಯೂಜಿಲ್ಯಾಂಡ್ಗೆ ಹೋಗ್ತಾರೆ.
ಈ ಬಾರಿ ಎಲ್ಲ ರೀತಿಯ ಪ್ಲಾನನ್ನು ಮಾಡಿಕೊಂಡು ಬರ್ತಾರೆ. ಈ ರೀತಿ ಮಾವೋರಿ ಜನರ ಹತ್ತಿರ ವ್ಯಾಪಾರ ಮತ್ತು ಹಣದ ಆಸೆಯನ್ನು ತೋರಿಸಿ ಅವರನ್ನು ಆಕ್ರಮಿಸಲು ಪ್ರಾರಂಭ ಮಾಡ್ತಾರೆ. ಈ ರೀತಿ ಸ್ವಲ್ಪ ಕಾಲ ಕಳೆದ ನಂತರ ನ್ಯೂಜಿಲೆಂಡನ್ನು ಬ್ರಿಟಿಷರು ತಮ್ಮ ಅಧೀನಕ್ಕೆ ತೆಗೆದುಕೊಳ್ಳುತ್ತಾರೆ. ಈ ರೀತಿ ಬ್ರಿಟಿಷರು ಮತ್ತು ಮಾವೋರಿ ಜನರ ಮಧ್ಯೆ 1840 ಒಂದು ಒಪ್ಪಂದ ಕೂಡ ಆಗುತ್ತೆ. ಇದನ್ನು ದ ಟ್ರೀಟಿ ಆಫ್ ವೈಟಂಗಿ ಅಂತ ಕರೀತಾರೆ. ಈ ಒಪ್ಪಂದದ ನಂತರ ನ್ಯೂಜಿಲೆಂಡ್ ಬ್ರಿಟಿಷರ ಸ್ವಂತ ಆಗುತ್ತೆ. ಆಗ ಮಾವೋರಿ ಜನಸಂಖ್ಯೆ 200,000 ಇತ್ತು. ಈ ರೀತಿ 100 ನಂತರ ಇವರ ಪಾಪ್ಯುಲೇಷನ್ ಜಾಸ್ತಿ ಆಗಬೇಕು. ಆದರೆ ಇಲ್ಲಿ ಮಾತ್ರ ಪೂರ್ತಿ ಆಪೋಸಿಟ್ ಆಗಿ ನಡೆಯುತ್ತೆ. ಇವರ ಜನಸಂಖ್ಯೆ 200,000 40,000 ಇಳಿದು ಹೋಗುತ್ತೆ. ಈ ರೀತಿ ಆಗೋದಕ್ಕೆ 2 ಮುಖ್ಯ ಕಾರಣಗಳು ಇವೆ. ಯಾವಾಗ ಬ್ರಿಟಿಷರು ಈ ಪ್ರದೇಶಕ್ಕೆ ಬರ್ತಾರೋ ಆಗ ಅವರ ಜೊತೆ ಕೆಲವು ಕಾಯಿಲೆಗಳನ್ನು ಕೂಡ ಈ ಪ್ರದೇಶಕ್ಕೆ ತರ್ತಾರೆ. ಇಲ್ಲಿ ಸಮಸ್ಯೆ ಏನು ಅಂದರೆ ಮಾವೋರಿ ಜನರಿಗೆ ರೋಗ ನಿರೋಧಕ ಶಕ್ತಿ ಡೆವಲಪ್ ಆಗಲಿಲ್ಲ. ಈ ರೀತಿ ಬ್ರಿಟಿಷರು ಈ ಪ್ರದೇಶಕ್ಕೆ ಬಂದ ನಂತರ ಅವರ ರೋಗಗಳು ಅವರಿಗೆ ಸೋಕಿ ಕಾಯಿಲೆಗಳಿಂದ ತುಂಬ ಜನ ಸತ್ತು ಹೋಗ್ತಾರೆ. ಇನ್ನೊಂದು ಮುಖ್ಯ ಕಾರಣ, ಕೆಲವು ವರ್ಷಗಳ ನಂತರ ಬ್ರಿಟಿಷರು ಮತ್ತು ಮಾವೋರಿ ಜನರ ಮಧ್ಯೆ ಲ್ಯಾಂಡ್ ಓನರ್ಶಿಪ್ಗಾಗಿ ದೊಡ್ಡ ಯುದ್ಧ ನಡೆಯುತ್ತೆ. ಈ ಒಂದು ಯುದ್ಧ 40 ಕಾಲ ನಡೆಯುತ್ತೆ. ಇದರಲ್ಲಿ ತುಂಬ ಜನ ಮಾವೋರಿ ಜನರು ಸತ್ತು ಹೋಗ್ತಾರೆ. ಈ ರೀತಿ ಈ ಯುದ್ಧ 1881 ಮುಗಿಯುತ್ತೆ. ಆಗ ತುಂಬ ಜನ ಮಾವೋರಿ ಜನರು ನ್ಯೂಜಿಲೆಂಡ್ನಿಂದ ಕಣ್ಮರೆಯಾಗಿರ್ತಾರೆ. ಈ ರೀತಿ ಪೂರ್ತಿಯಾಗಿ ನ್ಯೂಜಿಲೆಂಡ್ ಬ್ರಿಟಿಷರ ಅಧೀನಕ್ಕೆ ಬರುತ್ತೆ. ನಾವು ಪ್ರಾರಂಭದಲ್ಲಿ ತಿಳಿದುಕೊಂಡ ಹಾಗೆ ನ್ಯೂಜಿಲೆಂಡ್ನಲ್ಲಿ 80% ಜಾಗ ಏಕೆ ಖಾಲಿಯಾಗಿ ಇದೆ? ಇಲ್ಲಿರುವ ಎಲ್ಲ ಜನರು ನಾರ್ತ್ನಲ್ಲೇ ಏಕೆ ಇರ್ತಾರೆ? ಅಷ್ಟಕ್ಕೂ ನ್ಯೂಜಿಲೆಂಡ್ನ 80% ಜಾಗ ಖಾಲಿಯಾಗಿ ಏಕೆ ಇದೆ? ಈ 80% ಪ್ರದೇಶದಲ್ಲಿ ನೆಲ ಅನ್ನೋದು ತುಂಬ ಕಮ್ಮಿ. ಅಂದರೆ ಇಲ್ಲಿ ದೊಡ್ಡ ದೊಡ್ಡ ಬೆಟ್ಟಗಳು, ಅರಣ್ಯಗಳು, ಸರೋವರಗಳು ಇವೆ. ಈ ಪ್ರದೇಶದಲ್ಲಿ ರಸ್ತೆಗಳನ್ನು ನಿರ್ಮಾಣ ಮಾಡೋದು ತುಂಬ ಕಷ್ಟ. ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡೋದು ಕೂಡ ಅಸಾಧ್ಯನೇ. ಆದ್ದರಿಂದ ಇಲ್ಲಿರುವ ತುಂಬ ಜನ ನಾರ್ತ್ನಲ್ಲೇ ಜೀವನ ಮಾಡ್ತಾರೆ. ನ್ಯೂಜಿಲೆಂಡ್ನಲ್ಲಿ ಪಾಪ್ಯುಲೇಷನ್ ತುಂಬ ಕಮ್ಮಿ ಇದೆ ಅನ್ನೋ ಕಾರಣದಿಂದ World War II ನಂತರ ನ್ಯೂಜಿಲೆಂಡ್ ಸರ್ಕಾರ ಇಮಿಗ್ರೇಷನ್ ಪಾಲಿಸಿಯನ್ನು ಚೇಂಜ್ ಮಾಡುತ್ತೆ. World War II ಮುಂಚೆ ನ್ಯೂಜಿಲೆಂಡ್ನಲ್ಲಿ ಬೇರೆ ಕಂಟ್ರಿಯವರಿಗೆ ಅನುಮತಿ ಇರಲಿಲ್ಲ. ಈ ರೀತಿ 1950 ಈ ರೀತಿಯೇ ಇತ್ತು. ಪಾಲಿಸಿ ಚೇಂಜ್ ಮಾಡಿದ ನಂತರ ಚೈನಾದಿಂದ, ಭಾರತದಿಂದ, ಯುರೋಪಿಯನ್ ಕಂಟ್ರೀಸಿಂದ ಜನರು ನ್ಯೂಜಿಲೆಂಡ್ಗೆ ಬಂದು ಸೆಟ್ಲ್ ಆಗ್ತಾರೆ. ಇದರ ನಂತರ ನ್ಯೂಜಿಲೆಂಡ್ ಪಾಪ್ಯುಲೇಷನ್ ತುಂಬ ವೇಗವಾಗಿ ಬೆಳೆಯುತ್ತೆ. ಈಗ ನ್ಯೂಜಿಲೆಂಡ್ನಲ್ಲಿರುವ ಪಾಪ್ಯುಲೇಷನ್ನಲ್ಲಿ 27% ಬೇರೆ ಕಂಟ್ರೀಸಿಂದ ಬಂದವರೇ. ಇವರೆಲ್ಲರೂ ಹೆಚ್ಚಾಗಿ ಅಕ್ಲ್ಯಾಂಡೋ ನಗರದಲ್ಲೇ ಇರ್ತಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಆದ ವಿಷಯ ಏನು ಅಂದರೆ, ನ್ಯೂಜಿಲೆಂಡ್ನಲ್ಲಿ ಹೆಚ್ಚಾಗಿ ವ್ಯವಸಾಯವನ್ನು ಮಾಡ್ತಾರೆ. ಇಲ್ಲಿ ಹೆಚ್ಚಾಗಿ ಆರ್ಗಾನಿಕ್ ಫುಡ್ಸನ್ನು ಬೆಳೀತಾರೆ, ಪ್ರಾಣಿಗಳನ್ನು ಕೂಡ ಸಾಕ್ತಾರೆ. ಇದು ಒಂದು ನೇಚರ್ ಫ್ರೆಂಡ್ಲಿ ಕಂಟ್ರಿ. ಇಲ್ಲಿ ಕುರಿಗಳನ್ನು ಹೆಚ್ಚಾಗಿ ಸಾಕ್ತಾರೆ. ಇಲ್ಲಿ 3 ಹೆಚ್ಚು ಕುರಿಗಳೇ ಇವೆ. ಈ ರೀತಿ ಇವರು ಮಾಂಸವನ್ನು ಹೆಚ್ಚಾಗಿ ಎಕ್ಸ್ಪೋರ್ಟ್ ಮಾಡ್ತಾರೆ. 95% ಮಾಂಸವನ್ನು ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. 2019-20 $46 billion ಮೀಟನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ. ಇದು ಫ್ರೆಂಡ್ಸ್ ನ್ಯೂಜಿಲೆಂಡ್ಗೆ ಸಂಬಂಧಪಟ್ಟ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ.